ಬಂಧನ ಸಾವಿಗೆ ನಿರ್ದೇಶಕ ನಾಗಾಭರಣ ಸಂತಾಪ ಸೂಚಿಸಿದ್ದಾರೆ. ನಿನ್ನೆ ಅವರ ಮಗ ಶೌರ್ಯನ ಜೊತೆ ಕ್ಲಾಸ್ ನಡೀತಾ ಇತ್ತು. ನಿನ್ನೆ ಸಂಜೆಯಷ್ಟೇ ವಿಜಯ ರಾಘವೇಂದ್ರ ನನ್ನ ಆಫೀಸ್ ಹತ್ರ ಬಂದಿದ್ರು. ಎಸ್ ನಾಗಾಭರಣ ನೆನಪಿಸ್ಕೊಳ್ತಾ ಇದ್ದಾರೆ, ಮಗನನ್ನ ನನ್ನ ಕಚೇರಿಯಿಂದ ಕರೆದುಕೊಂಡು ಹೋದರು. ಆದರೆ ಇವತ್ತು ಸ್ಪಂದನ ಇಲ್ಲ ಅನ್ನೋದು ಆಘಾತಕಾರಿ. ನೀವು ಈ ರೀತಿ ನನಗೆ ಹೇಳಿದಾಗ ಯಾವ ಸಂತೋಷದಲ್ಲಿದ್ನೋ ಆ ಸಂತೋಷ 100% ಕೆಳಗೆ ಬಿದ್ದೋಯ್ತು. ಭಾಳ ದೊಡ್ಡ ಒಡನಾಟ. ಆ ಚಿನ್ನಾರಿ ಮುತ್ತನ ಬೆಳವಣಿಗೆಯನ್ನು ಕಾಣ್ತಾ ಬಂದವನು, ನನ್ನ ಚಿನ್ನಾರಿ ಮುತ್ತನನ್ನು ಅಲ್ಲಿ ಕಂಡವನು. ನೀವು ಹೇಳಿದಾಗ ನನಗೆ ನಿಜವಾಗಿಯೂ ಶಾಕ್ ಆಗ್ತಾ ಇದೆ. ಯಾಕೆಂದರೆ ನಿನ್ನೆ ಆ ಮಗುವಿನ ಜೊತೆ, ಶೌರ್ಯನ ಜೊತೆ ನನ್ನ ಕ್ಲಾಸ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ವಿಜಯ ರಾಘವೇಂದ್ರ ಸಂಜೆ 5:00 ಅವನನ್ನು ಪಿಕಪ್ ಮಾಡಿಕೊಂಡು ಹೋದ ನನ್ನ ಆಫೀಸಿನಿಂದ, ನನ್ನ ಕ್ಲಾಸ್ ರೂಮಿಂದ. ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ಇದೇನಿದು ಅಂತ ಅನ್ನಿಸ್ತಾ ಇದೆ. ನಿಜವಾಗಿಯೂ ಪರಿತಾಪ ಪಡುವಂತಹ ದುಃಖದ ವಿಷಯ. ನಾನು ರಿಯಾಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ಒಂಚೂರು ಅದನ್ನು ಪಕ್ಕ ಮಾಡಿಕೊಂಡು ನಿಮ್ಮ ಅವ್ರ ಜೊತೆ ಮಾತಾಡಿ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಬಟ್ ಭಾಳ ಭಾಳ ದುಃಖದ ಸಂಗತಿ. ಯಾಕೋ ಗೊತ್ತಿಲ್ಲ, ಆ ಇಡೀ ಕುಟುಂಬದ ಸುತ್ತ ಈ ಛಾಯೆಗಳು ನಿರಂತರವಾಗಿ ಅವರ ಮೇಲೆ ಎರಗ್ತಾ ಇದೆಯಲ್ಲ ಅನ್ನೋದೇ ಬಹಳ ದುಃಖದ ವಿಷಯ. ಯಾರ್ಯಾರನ್ನು ಕಳ್ಕೋಬಾರ್ದು ಅಂತ ಇಷ್ಟಪಡ್ತೀವೋ ಅವರನ್ನು ಕಳ್ಕೊತಾ ಇದ್ದೀವಿ. ಅಪ್ಪು ಇದ್ದಿದ್ದರೆ, ಹಾಗೇ ಸ್ಪಂದನ ಇದ್ದಿದ್ದರೆ ಗೊತ್ತಿಲ್ಲ. ಅದಕ್ಕೆ ಅದನ್ನೇ ಹೇಳ್ತಾ ಇರೋದು, ಅದು ಅದೇ ಕುಟುಂಬದಲ್ಲಿ ಆಗ್ತಾ ಇದೆಯಲ್ಲ ಅನ್ನೋದೇ ಬಹಳ ದುಃಖದ ಸಂಗತಿ. ಅದು ಬಹಳ ದುಃಖಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.